ನಮಸ್ಕಾರ, ಸಂಯುಕ್ತ ಕರ್ನಾಟಕ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಚನ್ನವೀರ್ ಸಗರ್ನಾಳ್. ರಾಜ್ಯದಲ್ಲಿ ಮತ್ತೆ ಕೊರೋನಾ ಹಾವಳಿ ಹೆಚ್ಚಾಗುತ್ತಿದ್ದು, ಕೇಂದ್ರದ ಮಾರ್ಗಸೂಚಿಯಂತೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ನೆರೆ ರಾಜ್ಯ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಈಗಾಗಲೇ ಲಾಕ್ಡೌನ್ ಜಾರಿ ಮಾಡಲಾಗಿದ್ದರೆ, ಪುಣೆ ಸೇರಿದಂತೆ ಇನ್ನೂ ಹಲವೆಡೆ ರಾತ್ರಿ ಕರ್ಫ್ಯೂ ಪುನಃ ಜಾರಿ ಮಾಡಲಾಗಿದೆ. ಅತ್ತ ಕೇರಳದಲ್ಲೂ ಕೊರೋನಾ ಸೋಂಕು ಹೆಚ್ಚುತ್ತಿರುವುದು ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಮತ್ತೆ ಬಿಗಿಗೊಳಿಸಲಾಗುತ್ತಿದೆ. ಅಂತೆಯೇ ಈ ಮೊದಲಿನಂತೆ ಕೆಲ ನಿಯಮಗಳನ್ನು ಜಾರಿಗೆ ತರಲಾಗುತ್ತಿದೆ ಎಂದು ಸರ್ಕಾರದ ಮೂಲಗಳು ತಿಳಿಸಿವೆ. ಮದುವೆ ಸಮಾರಂಭಗಳಿಗೆ 200 ಜನ, ಬಯಲಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹಾಗೂ ರಾಜಕೀಯ ಸಭೆ ಸಮಾರಂಭಗಳಿಗೆ 500 ಜನ, ಬರ್ತ್ಡೇ ಪಾರ್ಟಿಗಳಿಗೆ 100 ಜನಕ್ಕೆ ಸೀಮಿತಗೊಳಿಸಿ ನಿಯಂತ್ರಣ ಹೇರಲಾಗುತ್ತಿದೆ. ಈ ಬಗ್ಗೆ ಸರ್ಕಾರ ಸುತ್ತೋಲೆಯೊಂದನ್ನು ಹೊರಡಿಸಿದೆ. ಅತ್ತ ಬಳ್ಳಾರಿಯಲ್ಲಿ ಅಣ್ಣ ತಂಗಿಗೆ ಆಫ್ರಿಕಾ ಮೂಲದ ಸೋಂಕು ತಗುಲಿರುವುದು ಪತ್ತೆಯಾಗಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ಕೊರೋನಾ ಮತ್ತೆ ಹೆಚ್ಚಳವಾಗಿದೆ. ಮಾತ್ರವಲ್ಲ, ಪಂಜಾಬ್ನ ಪಟಿಯಾಲದಲ್ಲೂ ಕೊರೋನಾ ಸೋಂಕು ಉಲ್ಬಣಿಸುತ್ತಿರುವುದು ಕಂಡುಬಂದಿದೆ. ಹೀಗಾಗಿ ಮಾಸ್ಕ್ ಧರಿಸುವುದು, ಅಂತರವನ್ನು ಕಾಯ್ದುಕೊಳ್ಳುವುದು, ಕೈಗಳನ್ನು ಆಗಾಗ ತೊಳೆದುಕೊಳ್ಳುವುದನ್ನು ಮರೆಯಬಾರದು ಅಂತ ಇದೇ ವೇಳೆ ತಜ್ಞರು ಎಚ್ಚರಿಸಿದ್ದಾರೆ. ರಾಸಲೀಲೆ ಸಿಡಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ 20 ಜನರ ಎಸ್ಐಟಿ ತಂಡ ರಚನೆಯ ಬೆನ್ನಲ್ಲಿಯೇ ಕಾರ್ಯಾಚರಣೆಗಿಳಿದ 7 ಅಧಿಕಾರಿಗಳ ವಿಶೇಷ ತನಿಖಾ ದಳ ಎಸ್ಐಟಿ 5 ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದೆ. ಇದರ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ಶಾಸಕ ಮತ್ತು ರಮೇಶ್ ಜಾರಕಿಹೊಳಿ ಸಹೋದರ ಬಾಲಚಂದ್ರ ಜಾರಕಿಹೊಳಿ, ತಾವು ಬರೀ ಗಾಳಿಯಲ್ಲಿ ಗುಂಡು ಹೊಡೆಯಲ್ಲ, ಕಾನೂನು ಹೋರಾಟದಿಂದಲೂ ಹಿಂದೆ ಸರಿಯಲ್ಲ, ಪಕ್ಕಾ ಸಾಕ್ಷ್ಯಾಧಾರಗಳೊಂದಿಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಿಂಗ್ಪಿನ್ಗಳ ಬಗ್ಗೆ ಶೀಘ್ರವೇ ಪೊಲೀಸರಿಗೆ ದೂರು ನೀಡ್ತೀವಿ ಎಂದರು. ಇದೇ ವೇಳೆ ಈಗಾಗಲೇ 5 ಆರೋಪಿಗಳನ್ನು ಎಸ್ಐಟಿ ವಶಕ್ಕೆ ಪಡೆದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಇನ್ನೂ ದೊಡ್ಡ ದೊಡ್ಡ ತೆಮ್ಮಿಂಗುಲುಗಳನ್ನು ವಶಕ್ಕೆ ಪಡೆದಿಲ್ಲ ಅಂತ ಪರೋಕ್ಷ ಅಸಮಾಧಾನ ಹೊರಹಾಕಿದರು. ಸಾಬರಮತಿಯಲ್ಲಿ 1930 ಮಾರ್ಚ್ 12 ಮಹಾತ್ಮ ಗಾಂಧೀಜಿಯವರು ನಡೆಸಿದ ದಂಡಿ ಸತ್ಯಾಗ್ರಹವು ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಪ್ರೇರಣೆ ಒದಗಿಸಿತ್ತು. ಅಂದು ಗಾಂಧೀಜಿಯವರು ಸ್ವಾತಂತ್ರ್ಯದ ಆತ್ಮವಿಶ್ವಾಸವನ್ನು ಪ್ರತಿಯೊಬ್ಬರಲ್ಲೂ ತುಂಬಿದ್ದು ಈ ಸ್ಥಳದಿಂದಲೇ ಅಂತ ಪ್ರಧಾನಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ. ಸಾಬರಮತಿಯಲ್ಲಿ ಶುಕ್ರವಾರ ನಡೆದ ಸ್ವಾತಂತ್ರ್ಯೋತ್ಸವದ 75 ವರ್ಷಾಚರಣೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಶುಕ್ರವಾರದಿಂದ ಆರಂಭಗೊಂಡ ಅಮೃತ ಮಹೋತ್ಸವ ದೇಶಾದ್ಯಂತ 2023 ಆಗಸ್ಟ್ 15 ನಡೆಯಲಿದೆ. ಸ್ವಾತಂತ್ರ್ಯ ಗಳಿಸಿ 75 ಸಂಭ್ರಮಾಚರಣೆಯಲ್ಲಿರುವ ಸಂದರ್ಭದಲ್ಲಿ ದೇಶಾದ್ಯಂತ ಈ ಬಗ್ಗೆ ಚಿಂತನ ಮಂಥನ ನಡೆಸಬೇಕೆಂಬ ಪ್ರಧಾನಿಯವರ ಸೂಚನೆಯ ಹಿನ್ನೆಲೆ ಮುಖ್ಯಮಂತ್ರಿ ಯಡಿಯೂರಪ್ಪ ಶುಕ್ರವಾರ ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನ ವಿಧುರಾಶ್ವತ್ಥದಲ್ಲಿ ಏರ್ಪಡಿಸಲಾಗಿದ್ದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವಕ್ಕೆ ರಾಜ್ಯಪಾಲರೊಂದಿಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಾಣತೆತ್ತ ವೀರ ಮಹನೀಯರ ತ್ಯಾಗ ಬಲಿದಾನಗಳನ್ನು ನೆನಪು ಮಾಡಿಕೊಂಡರು. ಜಲಿಯನ್ ವಾಲಾಭಾಗ ಹತ್ಯಾಕಾಂಡದ ಮಾದರಿಯಲ್ಲಿಯೇ ನಡೆದ ವಿಧುರಾಶ್ವತ್ಥದ ಘಟನೆಯ ಸ್ಮರಣಾರ್ಥ ಈ ಸ್ಥಳವನ್ನು ಐತಿಹಾಸಿಕ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದರು. ಇತ್ತೀಚೆಗೆ ಪ್ರಧಾನಿಯವರು ಕೋವ್ಯಾಕ್ಸಿನ್ ಲಸಿಕೆ ಹಾಕಿಸಿಕೊಂಡ ಬೆನ್ನಲ್ಲಿಯೇ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಶುಕ್ರವಾರ ಕೊರೋನಾ ಲಸಿಕೆ ಚುಚ್ಚಿಸಿಕೊಂಡರು. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ತೆರಳಿದ ಸಿಎಂ ಕೋವ್ಯಾಕ್ಸಿನ್ ಲಸಿಕೆಯ ಮೊದಲ ಡೋಸ್ ಅನ್ನು ಹಾಕಿಸಿಕೊಂಡರು. ಕಳೆದ ವರ್ಷ ಮುಖ್ಯಮಂತ್ರಿಯವರ ಗೃಹ ಕಚೇರಿ ಸಿಬ್ಬಂದಿಗೆ ಕೊರೋನಾ ಸೋಂಕು ತಗುಲಿತ್ತು. ಅದಾದ ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿಯವರಿಗೂ ಕೊರೋನಾ ಸೋಂಕು ತಗುಲಿದ ಪರಿಣಾಮ ಆಸ್ಪತ್ರೆಗೆ ದಾಖಲಾಗಿ ಗುಣಮುಖರಾಗಿದ್ದರು. ಜೆಡಿಎಸ್ಗೆ ಗುಡ್ ಬೈ ಹೇಳಲು ತುದಿಗಾಲ ಮೇಲೆ ನಿಂತಿರುವ ಸೊರಬ ಕ್ಷೇತ್ರದ ಮಾಜಿ ಶಾಸಕ ಮಧು ಬಂಗಾರಪ್ಪ ಶುಕ್ರವಾರ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರದ ನಿವಾಸಕ್ಕೆ ಭೇಟಿ ನೀಡಿ ಕೆಲಕಾಲ ಚರ್ಚಿಸಿದರು. ಬಳಿಕ ಈ ಬಗ್ಗೆ ಪ್ರತಿಕ್ರಿಯಿಸಿದ ಡಿಕೆಶಿ, ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಯಾರಾದರೂ ಬರಬಹುದು ಅಂತ ಆಹ್ವಾನವನ್ನು ನೀಡಿಯಾಗಿದ್ದು, ಆ ಪ್ರಕಾರ ಮಧು ಬಂಗಾರಪ್ಪ ಅವರು ನಮ್ಮ ಪಕ್ಷಕ್ಕೆ ಬರ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರ ಪುತ್ರ ಮಧು ಬಂಗಾರಪ್ಪ ಅವರು ಹುಟ್ಟು ಕಾಂಗ್ರೆಸ್ಸಿಗರು. ಇನ್ನು ನಾನು ಕೂಡ ಬಂಗಾರಪ್ಪನವರ ಶಿಷ್ಯ. ನಮ್ಮಂಥ ಅನೇಕ ಯುವಕರನ್ನು ಆಕರ್ಷಿಸಿದ್ದ ಬಂಗಾರಪ್ಪನವರು ರಾಜಕೀಯದಲ್ಲಿ ನಮ್ಮನ್ನು ಬೆಳೆಸಿದಂಥವರು. ಹೀಗಾಗಿ ಮಧು ಬಂಗಾರಪ್ಪ ಕಾಂಗ್ರೆಸ್ಗೆ ಸೇರುವುದು ನಿಶ್ಚಿತವಾಗಿದೆ. ಹೈಕಮಾಂಡ್ ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ನೀಡಿಯಾಗಿದೆ. ಇನ್ನು ಅವರನ್ನು ಪಕ್ಷಕ್ಕೆ ಬರಮಾಡಿಕೊಳ್ಳುವ ಸಂದರ್ಭ ಬೃಹತ್ ಕಾರ್ಯಕ್ರಮವನ್ನು ಸಿದ್ಧಪಡಿಸಬೇಕಿದೆ ಎಂದರು. ಇದೇ ವೇಳೆ ಮಾತನಾಡಿದ ಮಧು ಬಂಗಾರಪ್ಪ, ತಮ್ಮೊಂದಿಗೆ ತಮ್ಮ ಸಹೋದರಿ ಗೀತಾ ಶಿವರಾಜ್ಕುಮಾರ್ ಅವರು ಕೂಡ ಕಾಂಗ್ರೆಸ್ ಪಾಳೆಯಕ್ಕೆ ಸೇರುವ ವಿಚಾರವನ್ನು ತಿಳಿಸಿದರು. ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದಾಗ ಕನ್ನಡಿಗರು ಮತ್ತು ಮರಾಠಿಗರು ಅಣ್ಣ ಮತ್ತು ತಮ್ಮಂಥರ ಇದ್ರು. ಆದ್ರೆ ಮಹಾರಾಷ್ಟ್ರದ ಶಿವಸೇನೆ ಕಾರ್ಯಕರ್ತರು ಒಂದಿಲ್ಲ ಒಂದು ಪುಂಡಾಟಿಗೆ ಪ್ರದರ್ಶನ ಮಾಡೋದ್ರಿಂದ ಗಡಿ ಭಾಗದ ಜನ ತೊಂದರೆ ಅನುಭವಿಸುವಂಗ ಪ್ರಸಂಗ ಬಂದೈತಿ.
ಕೊಲ್ಲಾಪುರದಾಗ ಕನ್ನಡ ಅಕ್ಷರಗಳಿಗೆ ಕಪ್ಪು ಮಸಿ ಬಳಿದು ಕನ್ನಡ ಬೋರ್ಡ್ ಹಾಕಿದ್ರ ವ್ಯಾಪಾರ ಮಾಡಕ್ ಬಿಡಂಗಿಲ್ಲ ಅಂತ ಅಂಗಡಿ ಮಾಲೀಕರಿಗೆ ಕೊಲ್ಲಾಪುರ ಶಿವಸೇನೆ ಮುಖಂಡ ಸಂಜಯ್ ಪವಾರ್ ಬೆದರಿಕೆ ಹಾಕ್ಯಾರ. ಶಿವಸೇನೆಯ ಈ ಕೃತ್ಯಕ್ಕ ಕನ್ನಡಿಗರು ಬೆಳಗಾವಿಯಾಗ ತಕ್ಕ ಪಾಠ ಕಲಿಸ್ಯಾರ. ಕನ್ನಡ ಪರ ಹೋರಾಟಗಾರರು ಮರಾಠಿ ನಾಮ ಫಲಕಕ್ಕ ಮಸಿ ಬಳಿಯೋ ಮೂಲಕ ಕನ್ನಡಿಗರು ಎಲ್ಲದಕ್ಕೂ ಸಿದ್ಧ ಅಂತ ಪ್ರತ್ಯುತ್ತರ ನೀಡ್ಯಾರ. ಶಿವಸೇನೆ ಕಾರ್ಯಕರ್ತರ ವರ್ತನೆಗೆ ಬೆಳಗಾವಿಯಾಗ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ಯಾರ. ಪುಣೆ ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 4 ಬಾಜು ಇರೋ ಹೋಟೆಲ್ಗಳ ಮರಾಠಿ ನಾಮ ಫಲಕಕ್ಕ ಮಸಿ ಬಳಿದು ಆಕ್ರೋಶ ವ್ಯಕ್ತಪಡಿಸ್ಯಾರ. ಮರಾಠಿ ನಾಮ ಫಲಕ ಹಾಕದಂಗ ಹೋಟೆಲ್ ಮಾಲೀಕರಿಗೆ ಕರವೇ ಕಾರ್ಯಕರ್ತರು ಎಚ್ಚರಿಕೆ ನೀಡ್ಯಾರ. ಅದು ಅಲ್ದ ಎಲ್ಲೆಲ್ಲಿ ಮರಾಠಿ ಬೋರ್ಡ್ ಕಾಣ್ತದೋ ಅಲ್ಲೆಲ್ಲ ಮರಾಠಿ ಅಕ್ಷರಕ್ಕ ಮಸಿ ಬಳಿದು ಆಕ್ರೋಶ ವ್ಯಕ್ತಪಡಿಸಿದ್ರು. ಸದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕೀ ಜೈ, ಗುರುನಾಥರೂಢ ಮಹಾರಾಜ್ ಕೀ ಜೈ, ಓಂ ನಮಃ ಶಿವಾಯ, ಹರ ಹರ ಜೈಕಾರ. ಹುಬ್ಬಳ್ಳಿಯಲ್ಲಿ ಸದ್ಗುರು ಸಿದ್ಧಾರೂಢರ ಮಹಾಶಿವರಾತ್ರಿ ರಥೋತ್ಸವ ಶುಕ್ರವಾರ ಸಂಜೆ ಲಕ್ಷಾಂತರ ಭಕ್ತ ಸಮೂಹದ ಮಧ್ಯೆ ಸಡಗರ ಸಂಭ್ರಮದಿಂದ ಜರುಗಿತು. ಬೆಳಗಿನಿಂದ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳ ನಂತರ ಸಂಜೆ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಕರ್ನಾಟಕ ಸೇರಿದಂತೆ ವಿವಿಧೆಡೆ ಲಕ್ಷಾಂತರ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡರು. ಬೆಳಗಿನಿಂದಲೇ ಸಿದ್ಧಾರೂಢರ ದರ್ಶನಕ್ಕೆ ಭಕ್ತರ ದಂಡ ಹರಿದು ಬಂದಿತ್ತು. ಸಂಜೆ ರಥೋತ್ಸವ ಆರಂಭವಾಗುವ ವೇಳೆ 1,00,000 ಅಧಿಕ ಭಕ್ತರು ರಥಬೀದಿಯಲ್ಲಿ ಕಿಕ್ಕಿರಿದು ನೆರೆದಿದ್ದರು. ಸಿದ್ಧಾರೂಢರು ಹಾಗೂ ಗುರುನಾಥರೂಢರ ಜೈ ಘೋಷಣೆ, ಭಜನೆ, ಇತರೆ ವಾದ್ಯ ಮೇಳದೊಂದಿಗೆ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಇಡೀ ರಥಬೀದಿಯಲ್ಲಿ ಹೆಜ್ಜೆ ಇಡಲು ಸಾಧ್ಯವಾಗದ ರೀತಿಯಲ್ಲಿ ಭಕ್ತರು ನೆರೆದಿದ್ದರು. ಹುಬ್ಬಳ್ಳಿಯ ಸುಪ್ರಸಿದ್ಧ ಸಿದ್ಧಾರೂಢರ ಜಾತ್ರೆಯನ್ನ ನೋಡಿದಿವಿ. ಇದೀಗ ಇತ್ತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಆಲಂಬಗಿರಿಯಲ್ಲಿ ನಡೆದ ಶ್ರೀ ಪ್ರಸನ್ನ ಪಾರ್ವತಾಂಬ ಸಮೇತ ಶ್ರೀಗುರು ಮೂರ್ತೇಶ್ವರ ಸ್ವಾಮಿ ಕಲ್ಯಾಣ ಬ್ರಹ್ಮರಥೋತ್ಸವದ ಸಡಗರ ಹೇಗಿತ್ತು ಅಂತ ನೋಡೋಣ. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ. ಓದ್ತಿರಲ್ವಾ? ನಮಸ್ಕಾರ.